ಒಲ್ಲದ ಮನಸ್ಸಿನಿಂದ ಪಕ್ಷ ರಾಜೀನಾಮೆಯನ್ನ ಸ್ವೀಕರಿಸಲಿದೆ ಅಂತ ಹೇಳಿ ಈಶ್ವರಪ್ಪ ರಾಜೀನಾಮೆಯ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ನೀಡಿದ್ದಾರೆ ತನಿಖೆ ಆಗಬೇಕಾಗಿದೆ ಹಿಂದೆ ಯಾರು ಯಾರು ಇದ್ದಾರೆ ಎಲ್ಲವೂ ಬಯಲಿಗೆ ಬರಲಿ ಮೇಲ್ನೋಟಕ್ಕೆ ಇದರ ಹಿಂದೆ ಕುತಂತ್ರ ಇದೆ ಅನ್ನೋದು ಗೊತ್ತಾಗುತ್ತೆ ಅನ್ನುವಂತ ಹೇಳಿಕೆಯನ್ನ ಪ್ರಹ್ಲಾದ್ ಜೋಶಿ ನೀಡಿದ್ದಾರೆ ಕಾಂಗ್ರೆಸ್ ಪಾರ್ಟಿಯೇ ಇದೆ ಅನ್ನೋದರ ಬಗ್ಗೆ ಸಂಶಯ ಬರುತ್ತೆ ಅಂತ ಹೇಳಿ ವಿಜಯಪುರದಲ್ಲಿ ಈಶ್ವರಪ್ಪ ಅವರ ರಾಜೀನಾಮೆ ಕುರಿತಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ನೀಡಿದ್ದಾರೆ ಅವರೇ ಸ್ವತಃ ನಿರ್ಣಯ ಮಾಡಿ ಘೋಷಣೆ ಮಾಡಿದ್ದಾರೆ ಮತ್ತು ಎನ್ಕ್ವೈರಿ ಆದ ನಂತರ ನಾನು ಶುದ್ಧ ಹಸ್ತನಾಗಿ ಹೊರಗೆ ಬರ್ತೀನಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಅದು ಒಲ್ಲದ ಮನಸ್ಸಿನಿಂದ ಆದರೂ ಸಹಿತ ನಾನು ಅದನ್ನ ಮತ್ತು ನಮ್ಮ ಪಕ್ಷ ಒಪ್ಪಿಕೊಂಡಿದೆ ಒಟ್ಟಾರೆ ಹಾವಭಾವಗಳನ್ನು ನಡವಳಿಕೆಗಳನ್ನು ನೋಡಿದರೆ ಕಾಂಗ್ರೆಸ್ ಪಾರ್ಟಿ ಇದರ ಹಿಂದಿದೆ ಅನ್ನುವಂತದ್ದು ಆರೋಪವನ್ನು ಈಶ್ವರಪ್ಪನವರು ಮಾಡಿದ್ದಾರೆ ಮೇಲ್ನೋಟಕ್ಕೆ ಅದು ಸತ್ಯವೂ ಅನ್ನಿಸ್ತಾ ಇದೆ ಎಲ್ಲ ಆಂಗಲ್ಗಳಲ್ಲಿ ತನಿಖೆ ಮಾಡಬೇಕು ಅಂತ ನನ್ನ ಅನಿಸಿಕೆ ಆ ಎಲ್ಲ ಇದಕ್ಕೆ ಹೋಗೋದಿಲ್ಲ ನಾನು ಹೇಳೋದು ಸಮಗ್ರವಾಗಿ ಇದು ತನಿಖೆ ಆಗಲಿ ಇದರ ಹಿಂದೆ ಯಾರಿದ್ದಾರೆ ಮತ್ತು ಒಟ್ಟಾರೆ ಸಿಡಿ ಇತ್ಯಾದಿಗಳ ಬಗ್ಗೆನೂ ಸಹಿತ ಸಮಗ್ರವಾದಂಥ ತನಿಖೆ ಆಗಲಿ ನಾನು ಯಾರ ಬಗ್ಗೆಯೂ ವೈಯಕ್ತಿಕವಾಗಿ ಇವತ್ತು ಹೇಳೋದಿಲ್ಲ ಯಾಕಂದ್ರೆ ನನ್ನ ಕಡೆ ಆ ರೀತಿ ಯಾವುದೇ ಆಧಾರಗಳು ಇಲ್ಲದೇ ಇರುವುದರಿಂದ ನಾನು ವೈಯಕ್ತಿಕವಾಗಿ ಯಾರ ಮೇಲೆ ಆರೋಪ ಮಾಡೋದಿಲ್ಲ ಆದರೆ ಮೇಲ್ನೋಟಕ್ಕೆ ಇದರ ಹಿಂದೆ ಒಂದು ಕುತಂತ್ರ ಇರುವಂತ ಕಾಣ್ತಾ ಇದೆ ಈ ಎಲ್ಲ ಸಂಗತಿಯನ್ನು ಆಮೂಲಾಗ್ರವಾಗಿ ತನಿಖೆ ಆಗಬೇಕು ಸಮಗ್ರವಾಗಿ ತನಿಖೆ ಆಗಬೇಕು ಅನ್ನುವಂಥದ್ದು ನನ್ನ ಸ್ಪಷ್ಟವಾದಂಥ ಸಲಹೆ ರಾಜ್ಯ ಸರ್ಕಾರ